Hello, Prince. ನಾವು ಇಂದು ಶಿಕ್ಷಣ ಮತ್ತು ಭಾರತೀಯ ಸಮಾಜದ ಕುರಿತು ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ ಸ್ನೇಹಿತರೆ ಮನುಷ್ಯ ಜಗತ್ತಿನಲ್ಲಿ ಇತರೆ ಪ್ರಾಣಿಗಳಿಗಿಂತಲೂ ಶ್ರೇಷ್ಠನಾಗಿದ್ದಾನೆ ಯಾಕೆ ಎನ್ನುವ ಕುರಿತು ನಾವು ಪೀಠಿಕೆಯಲ್ಲಿ ವಿಚಾರಿಸಿದಾಗ ಮನುಷ್ಯ ವೈಚಾರಿಕ ಪ್ರಜ್ಞೆಯುಳ್ಳವನಾಗಿದ್ದಾನೆ ಇತರರಿಗಿಂತಲೂ ಅಥವಾ ಇತರ ಪ್ರಾಣಿಗಳಿಗಿಂತಲೂ ಮನುಷ್ಯ ವೈಚಾರಿಕ ಪ್ರಜ್ಞೆಯುಳ್ಳವನಾಗಿದ್ದಾನೆ ವಿಚಾರಿಸಿ ಏನನ್ನಾದರೂ ಮಾಡುವಂಥವನಾಗಿದ್ದಾನೆ ಆ ಕಾರಣದಿಂದ ಮನುಷ್ಯ ಇತರೆಲ್ಲ ಪ್ರಾಣಿಗಳಿಗಿಂತ ಶ್ರೇಷ್ಠ ಅನ್ನಿಸಿಕೊಳ್ತಾನೆ ಹಾಗೆ ಮನುಷ್ಯ ಭಿನ್ನವಾದ ಆಲೋಚನೆಗಳನ್ನು ಹೊಂದಿದ್ದಾನೆ ಯಾವುದೇ ಒಂದು ಕಾರ್ಯದಲ್ಲಿ ಮನುಷ್ಯನ ಆಲೋಚನೆಗಳು ಭಿನ್ನವಾಗಿರುತ್ತವೆ ವ್ಯಕ್ತಿಗತ ಭಿನ್ನವಾಗಿರ್ತವೆ ಹಾಗೆ ಇತರ ಪ್ರಾಣಿಗಳಿಗೆ ಹೋಲಿಸಿದಾಗ ಮನುಷ್ಯನಾದವನು ಮಾತನಾಡಬಲ್ಲನು ಸಂವಹಿಸಬಲ್ಲನು ಇತರರೊಂದಿಗೆ ಮನುಷ್ಯ ಸಂವಹನವನ್ನು ಮಾಡಬಲ್ಲನು ಭಾಷೆಯನ್ನು ಅದರ ಒಂದು ಸಾಧನವಾಗಿ ಮಾಡಿಕೊಂಡು ಮನುಷ್ಯ ಸಂವಹನವನ್ನು ಮಾಡಬಲ್ಲನು ಹಾಗೆ ಇತರ ಪ್ರಾಣಿಗಳಿಗೆ ಹೋಲಿಸಿದಾಗ ಮನುಷ್ಯ ಚಟುವಟಿಕೆಯಿಂದ ಇರುವಂಥವನಾಗಿರುತ್ತಾನೆ ಯಾವಾಗಲೂ ಮನುಷ್ಯ ಕ್ರಿಯಾಶೀಲ ಚಟುವಟಿಕೆಯನ್ನು ಹೊಂದಿದವನಾಗಿರುತ್ತಾನೆ ಸ್ವಾಭಾವಿಕವಾಗಿ ಅದು ಮನುಷ್ಯನಲ್ಲಿ ಇರುವಂತಹ ಒಂದು ವ್ಯಕ್ತಿತ್ವ ಆಗಿರ್ತದೆ ಹಾಗೆ ಏನನ್ನಾದರೂ ಸಾಧನೆ ಮಾಡಬೇಕು ಆ ಸಾಧನೆಯನ್ನು ಮಾಡುವುದರ ಜೊತೆಗೆ ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನುವಂತಹ ಆಸೆಯುಳ್ಳವನಾಗಿರುತ್ತಾನೆ ಈ ಎಲ್ಲ ಹಿನ್ನೆಲೆಯಲ್ಲಿ ಮನುಷ್ಯ ಇತರೆಲ್ಲ ಪ್ರಾಣಿಗಳಿಗಿಂತ ಶ್ರೇಷ್ಠನಾಗಿದ್ದಾನೆ ಅನ್ನಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ಹಾಗೆ ವ್ಯಕ್ತಿಯ ವಿಕಾಸ ಮನುಷ್ಯ ಹುಟ್ಟಿದಾಗಿನಿಂದ ಆ ವ್ಯಕ್ತಿಯ ವಿಕಾಸ ಆಗಲಿಕ್ಕೆ ಪ್ರಮುಖ ಎರಡು ಕಾರಣಗಳನ್ನು ನಾವು ವಿಂಗಡಣೆ ಮಾಡಿಕೊಳ್ಳಬಹುದಾಗಿದೆ ಒಂದು ಜೈವಿಕ ಅಂಶಗಳು ಹಾಗೂ ಸಾಮಾಜಿಕ ಅಂಶಗಳು ಸ್ನೇಹಿತರೆ ಜೈವಿಕ ಅಂಶಗಳು ಆಹಾರ ನೀರು ಗಾಳಿ ಇವೆಲ್ಲವೂ ಕೂಡ ದೈಹಿಕ ಬೆಳವಣಿಗೆಗೆ ಇನ್ನಿತರ ಅಂಶಗಳನ್ನು ಪೋಷಿಸಲ್ಪಡುತ್ತವೆ ಈ ಎಲ್ಲ ಅಂಶಗಳು ದೈಹಿಕ ಬೆಳವಣಿಗೆಗೆ ಪೋಷಿಸಲ್ಪಡುತ್ತವೆ ಪೌಷ್ಟಿಕ ಆಹಾರ ಮನುಷ್ಯನ ವ್ಯಕ್ತಿಯ ಒಂದು ಜೈವಿಕ ಅಂಶ ಅಥವಾ ವ್ಯಕ್ತಿಯ ಪೋಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಕಾರಣದಿಂದ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಎನ್ನಲಾಗ್ತದೆ ಹಾಗೆ ಜೈವಿಕ ಅಂಶಗಳಾದ ಆಹಾರ ನೀರು ಗಾಳಿಯ ಮುಖಾಂತರ ವ್ಯಕ್ತಿಯ ಒಂದು ಜೈವಿಕ ಶರೀರ ಬದಲಾವಣೆಯನ್ನ ವಿಕಾಸವನ್ನು ಹೊಂತಹ ಹೋದರೆ ಸಾಮಾಜಿಕ ವಿಕಾಸದ ಅಂಶ ಪ್ರಮುಖವಾಗಿ ಶಿಕ್ಷಣ ಎನ್ನಬಹುದು ಶಿಕ್ಷಣ ಸಾಮಾಜಿಕ ವಿಶ್ ವಿಕಾಸವನ್ನು ಪೋಷಿಸಲ್ಪಡ್ತದೆ ಆ ಕಾರಣದಿಂದ ಶಿಕ್ಷಣ ಅನ್ನುವಂಥದ್ದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಮನುಷ್ಯನ ಜೀವನದಲ್ಲಿ ಈ ನಿಟ್ಟಿನಲ್ಲಿ ವ್ಯಕ್ತಿಯ ವ್ಯಕ್ತಿ ಶಿಕ್ಷಣ ಹೊಂದಿರುವಂಥ ವ್ಯಕ್ತಿ ಆ ಶಿಕ್ಷಣ ಅನ್ನುವಂಥದ್ದು ಆ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣ ಆಗ್ತದೆ ಮತ್ತು ಬೌದ್ಧಿಕತೆಯ ಬೆಳವಣಿಗೆ ಕೂಡ ಬೆಳವಣಿಗೆ ಕೂಡ ಆ ಒಂದು ಶಿಕ್ಷಣ ಅನ್ನುವಂಥದ್ದು ಕಾರಣ ಆಗ್ತದೆ ಸ್ನೇಹಿತರೆ ಶಿಕ್ಷಣದಿಂದ ವ್ಯಕ್ತಿ ಕು ನೈಪುಣ್ಯತೆಯನ್ನ ಪಡೆಯುವುದಲ್ಲದೆ ವ್ಯಕ್ತಿಯನ್ನ ನಾಗರಿಕನನ್ನಾಗಿ ಶಿಕ್ಷಣ ಮಾಡ್ತದೆ ನಾಗರಿಕನನ್ನಾಗಿ ನಾಗರಿಕ ಸಮಾಜದಲ್ಲಿ ಬದುಕಬಹುದಾದಂತಹ ವ್ಯಕ್ತಿ ನಾಗರಿಕತೆಯನ್ನ ಶಿಕ್ಷಣದಿಂದ ಕಲೀಲಿಕ್ಕೆ ಸಾಧ್ಯ ಇದೆ ಉಳ್ಳವನನ್ನಾಗಿ ಕೂಡ ಈ ಒಂದು ಶಿಕ್ಷಣ ಮಾಡ್ತದೆ ಸ್ನೇಹಿತರೆ ಕಾರಣದಿಂದ ನಾವು ಶಿಕ್ಷಣದ ಬಗ್ಗೆ ಒಂದಿಷ್ಟು ಗಮನವನ್ನು ನೀಡಬೇಕಾಗತ್ತೆ ವ್ಯಕ್ತಿ ಜನನದಿಂದಲೇ ಶಿಕ್ಷಣ ಆರಂಭ ಆಗ್ತದೆ ಕೇವಲ ಜನನದಿಂದಲೇ ಅಲ್ಲ ನಾವು ತಾಯ ಗರ್ಭದಿ ಭೂಗರ್ಭದವರೆಗೆ ಅಂದರೆ ವ್ಯಕ್ತಿಯ ಒಂದು ಗರ್ಭಾಂಕುರ ತಾಯಿಯ ಗರ್ಭದಲ್ಲಿ ವ್ಯಕ್ತಿ ಯಾವಾಗ ಗರ್ಭಾಂಕುರ ಆಗತ್ತೋ ಆವಾಗನಿಂದಲೇ ಕೂಡ ಮಗುವಿನ ಒಂದು ಕಲಿಕೆ ಮಗುವಿನ ಒಂದು ಶಿಕ್ಷಣ ಆರಂಭ ಆಗ್ತದೆ ಅದರಿಂದಲೇ ಜನನ ಜನನದಿಂದಲೇ ಶಿಕ್ಷಣದ ಆರಂಭ ಅನ್ನುವುದನ್ನ ನಾವು ಅನ್ ಹೇಳಲಾಗ್ತದೆ ಇಲ್ಲಿ ಶಿಕ್ಷಣ ಅನ್ನುವಂಥದ್ದು ಮಾನವನ ಎಲ್ಲ ಅಂತಸ್ಫುಣೆಗಳ ಮೂಲ ಆಗಿದೆ ವ್ಯಕ್ತಿ ವಿಕಾಸ ಹೊಂದಬೇಕಾದ್ರೆ ವ್ಯಕ್ತಿ ಸರ್ವತೋಮುಖ ಅಭಿವೃದ್ಧಿ ಹೊಂದಬೇಕಾದ್ರೆ ವ್ಯಕ್ತಿ ಕ್ರಿಯಾಶೀಲನಾಗಬೇಕಾದ್ರೆ ವ್ಯಕ್ತಿ ಆಲೋಚನಾ ಶಕ್ತಿ ಹೆಚ್ಚಾಗಬೇಕಾದ್ರೆ ಇವೆಲ್ಲದಕ್ಕೂ ಮೂಲ ಶಿಕ್ಷಣ ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಭಾರತೀಯ ಶಿಕ್ಷಣ ಆಯೋಗ ಕೂಡ ಶಿಕ್ಷಣವಿಲ್ಲದೆ ಯಾರೂ ಪ್ರಗತಿಯನ್ನ ಸಾಧಿಸಲಾರರು ಎಂಬುದನ್ನು ಎತ್ತಿ ಹಿಡಿದೆ ಎತ್ತಿ ಹಿಡಿದಿದೆ ಆ ಕಾರಣದಿಂದ ನಮ್ಮ ಭಾರತ ದೇಶದಲ್ಲಿ ಕಡ್ಡಾಯ ಮತ್ತು ಉಚಿತ ಪ್ರಾಥಮಿಕ ಶಿಕ್ಷಣವನ್ನು ನೀಡಲಾಗ್ತಿದೆ ಯಾವ ಮಗು ಕೂಡ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅನ್ನುವ ಕಾರಣದಿಂದ ಉಚಿತ ಶಿಕ್ಷಣ ನಮ್ಮ ಭಾರತದಲ್ಲಿ ಸಿಗಲ್ಪಡ್ತದೆ ಗೆಳೆಯರೀಗ ಶಿಕ್ಷಣ ಎಂದರೇನು ಶಿಕ್ಷಣದ ಅರ್ಥವೇನು ಅನ್ನೋದನ್ನು ಗಮನಿಸಿದಾಗ ಆರಂಭದಲ್ಲಿ ಶಿಕ್ಷಣದ ಶಬ್ದ ಸಹ ಅರ್ಥವನ್ನು ನಾವು ಗಮನಿಸಬೇಕಾಗ್ತದೆ ಈಗಾಗಲೇ ನಾವು ತರಬೇತಿಗಳಲ್ಲಿ ಟಿ ಸಿ ಎಚ್ ತರಬೇತಿಗಳಲ್ಲಿ ಈ ಶಿಕ್ಷಣದ ಶಬ್ದ ಶಹ ಅರ್ಥವನ್ನು ಗಮನಿಸಿದ್ದೇವೆ ಶಿಕ್ಷಣ ಅನ್ನೋದನ್ನು ಆಂಗ್ಲ ಪದದಲ್ಲಿ ಎಜುಕೇಷನ್ ಎಜುಕೇಷನ್ ಶಿಕ್ಷಣವನ್ನು ಆಂಗ್ಲದಲ್ಲಿ ಎಜುಕೇಷನ್ ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ ಈ ಎಜುಕೇಷನ್ ಅನ್ನುವಂತಹ ಪದ ಲ್ಯಾಟಿನ್ ಭಾಷೆಯ ಎಜುಕೇರ್ ಅನ್ನುವಂತಹ ಒಂದು ಪದದಿಂದ ಉತ್ಪತ್ತಿಯಾಗಿದೆ ಎಂದು ಹೇಳಲಾಗ್ತಾ ಇದೆ ಎಜುಕೇರ್ ಎಂದರೆ ಟು ರೇರ್ ಟು ನರಿಶ್ ಟು ಅಫ್ ಅಂದರೆ ಆ ಪೋಷಿಸು ಪುಷ್ಟೀಕರಿಸು ಮೇಲಕ್ಕೆತ್ತು ಅಂದರೆ ವ್ಯಕ್ತಿಯ ಒಂದು ತಿಳುವಳಿಕೆಯ ಮಟ್ಟವನ್ನು ವ್ಯಕ್ತಿಯ ಒಂದು ಜ್ಞಾನದ ಮಟ್ಟವನ್ನು ವ್ಯಕ್ತಿಯ ಅರಿವನ್ನ ವ್ಯಕ್ತಿಯ ಕ್ರಿಯಾಶೀಲತೆಯನ್ನು ಪೋಷಿಸಲ್ಪಡುವುದು ಜೊತೆಗೆ ಮೇಲಕ್ಕೆತ್ತುವುದು ಎಂದು ಈ ಒಂದು ಶಬ್ದಶಃ ಅರ್ಥದಲ್ಲಿ ಗಮನಿಸ್ತೇವೆ ಹಾಗೆ ಕೆಲವರ ಪ್ರಕಾರ ಎಜುಕೇಷನ್ ಅನ್ನುವಂತಹದ್ದು ಎಜುಕೇಟಮ್ ಅನ್ನುವಂತಹ ಲ್ಯಾಟಿನ್ ಪದದ ಸಂವಾದಿಯಾಗಿ ಬಂದಿದೆ ಅನ್ನುವುದನ್ನು ಕೂಡ ಹೇಳಲಾಗ್ತಾ ಇದೆ ಅಂದರೆ ಆಕ್ಟ್ ಆಫ್ ಟ್ರೈನಿಂಗ್ ಅಥವಾ ಟೀಚಿಂಗ್ ಅಂದರೆ ಆ ವ್ಯಕ್ತಿಗೆ ತರಬೇತಿಯನ್ನು ನೀಡುವುದು ಅಥವಾ ಶಿಕ್ಷಣವನ್ನು ಕೊಡುವುದು ಅಥವಾ ಬೋಧಿಸುವುದು ಬೋಧನೆಯನ್ನು ನೀಡುವುದು ಶಿಕ್ಷಣ ಎನ್ನುವುದು ಕೆಲವರ ಅಭಿಪ್ರಾಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಸ್ನೇಹಿತರೆ ಹಾಗೆ ಈ ಎಜುಕೇಷನ್ ಅನ್ನುವಂಥದ್ದು ಇ ಪ್ಲಸ್ ಡ್ಯೂಕೋ ಪದಗಳ ಸಂಯೋಗದಿಂದ ಆಗಿದೆ ಅನ್ನೋದನ್ನು ಕೂಡ ಕೆಲವು ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ ಈ ಅಂದರೆ ಆಂತರಿಕ ಡ್ಯೂಕೋ ಎಂದರೆ ಅಭಿವೃದ್ಧಿ ಅಂದರೆ ಆ ವ್ಯಕ್ತಿಯ ಆಂತರಿಕ ಶಕ್ತಿಯನ್ನು ಹೊರಗೆಳೆಯುವುದು ಒಂದು ಶಿಕ್ಷಣ ಆಗ್ತದೆ ವ್ಯಕ್ತಿಯಲ್ಲಿ ಈಗಾಗಲೇ ಆಂತರಿಕ ಶಕ್ತಿ ಹುದುಗಿರ್ತದೆ ಅದನ್ನು ಹೊರಗೆಳೆದು ಅದಕ್ಕೆ ಒಂದು ಪೂರ್ಣ ರೂಪವನ್ನು ನೀಡಿ ಆ ಒಂದು ವ್ಯಕ್ತಿಯನ್ನು ಶಿಕ್ಷಿತನನ್ನಾಗಿ ಮಾಡುವುದು ಶಿಕ್ಷಣ ಆಗ್ತದೆ ಅನ್ನುವುದನ್ನು ಗಮನಿಸ್ತೇವೆ ಹಾಗೆ ನಮ್ಮ ಭಾರತೀಯರ ಪ್ರಕಾರ ಸಂಸ್ಕೃತದ ಪ್ರಕಾರ ಶಿಕ್ಷಣ ಅನ್ನುವಂಥದ್ದು ವಿದ್ಯಾ ಅನ್ನುವಂತಹ ಪದದ ಪರ್ಯಾಯವಾಗಿ ಬಳಸಲ್ಪಡ್ತಾ ಇದೆ ಅನ್ನೋದನ್ನು ಗಮನಿಸ್ತೇವೆ ವಿದ್ಯಾ ಎಂದರೆ ವಿದ್ ಅನ್ನುವಂಥ ಸಂಸ್ಕೃತ ಧಾತುವಿನಿಂದ ಒಂದು ಉತ್ಪತ್ತಿಯಾಗಿರುವಂಥದ್ದು ಎನ್ನುವುದನ್ನು ಗಮನಿಸ್ತೇವೆ ವಿದ್ಯೆ ಅಂದರೆ ತಿಳಿ ಜ್ಞಾನ ಅರಿವು ಅಂದರೆ ಜಗತ್ತಿನ ಬಗೆಗೆ ಒಂದು ಪರಿಸರದ ಬಗೆಗೆ ಇತರೆಲ್ಲ ಜೀವಿಗಳ ಬಗೆಗೆ ತಿಳಿಯುವುದು ಜ್ಞಾನವನ್ನು ಪಡೆಯುವುದು ಅರಿತುಕೊಳ್ಳುವುದು ಇವೆಲ್ಲವನ್ನು ಕೂಡ ಮಾಡುವುದೇ ಶಿಕ್ಷಣ ಅನ್ನುವುದನ್ನು ನಮ್ಮ ಭಾರತೀಯರು ಪ್ರತಿಪಾದಿಸ್ತಾ ಇದ್ದಾರೆ ಜೊತೆಗೆ ಶಿಕ್ಷಣ ಶಿಕ್ಷ ಅನ್ನುವಂತಹ ಪದದಿಂದ ಬಳಕೆಗೆ ಬಂದಿದೆ ಅನ್ನುವುದನ್ನು ಕೂಡ ಕೆಲವು ಕಡೆ ಗಮನಿಸ್ತೇವೆ ಶಿಕ್ಷಣ ಶಿಕ್ಷ ಎಂದರೆ ಶಿಸ್ತು ವ್ಯಕ್ತಿಯನ್ನು ಬೌದ್ಧಿಕ ಶಿಸ್ತಿಗೆ ಒಳಪಡಿಸುವುದು ಶಿಕ್ಷಣ ಆಗ್ತದೆ ವ್ಯಕ್ತಿಯ ಬೌದ್ಧಿಕ ಮಟ್ಟವನ್ನು ಒಂದು ಶಿಸ್ತಿಗೆ ಒಳಪಡಿಸುವುದು ಅವನ ವಿಚಾರ ಶಕ್ತಿಯನ್ನು ಅವನ ಬುದ್ಧಿಶಕ್ತಿಯನ್ನು ಅವನ ಜ್ಞಾನ ಶಕ್ತಿಯನ್ನು ಒಂದು ಶಿಸ್ತಿಗೆ ಒಳಪಡಿಸುವುದೇ ಶಿಕ್ಷಣ ಆಗ್ತದೆ ಅನ್ನುವುದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ ಸ್ನೇಹಿತರೆ ಹಾಗೆ ಅರಬ್ಬಿ ಭಾಷೆಯ ಒಂದು ತಾಲೀಮ್ ತಾಲೀಮ್ ಅನ್ನುವಂತಹ ಪದದಿಂದ ಸಂವಾದಿಯಾಗಿ ಬಂದಿದೆ ತಾಲೀಮ್ ಲಿಮ್ ಎಂದರೆ ಜ್ಞಾನ ಜ್ಞಾನವನ್ನ ಒದಗಿಸುವುದು ಮತ್ತು ಸಂಗ್ರಹಿಸುವ ಪ್ರಕ್ರಿಯೆ ವ್ಯಕ್ತಿಗೆ ಜ್ಞಾನವನ್ನು ನಾವು ಒದಗಿಸುವುದು ಜೊತೆಗೆ ಆ ವ್ಯಕ್ತಿ ಸಂಗ್ರಹಿ ಜ್ಞಾನವನ್ನು ಸಂಗ್ರಹಿಸಿಕೊಳ್ಳುವುದು ಅರಬ್ಬಿ ಭಾಷೆಯ ಪ್ರಕಾರ ಶಿಕ್ಷಣ ಅನ್ನಿಸ್ಕೊಳ್ಳುತ್ತೆ ಹೀಗೆ ಹಲವಾರು ಅರ್ಥಗಳನ್ನು ನಾವು ನೋಡ್ತಾ ಇದ್ದೇವೆ ಹಾಗೆಯೇ ಸರ್ವಸಮ್ಮತ ಒಂದೇ ವಾಕ್ಯವನ್ನ ಇಲ್ಲಿ ಕೊಡುವುದು ಕ್ಲಿಷ್ಟಕರ ಆಗತ್ತೆ ವ್ಯಕ್ತಿ ಹುಟ್ಟಿನಿಂದ ತಾಯಿ ಗರ್ಭದಿಂದ ಶಿಕ್ಷಣ ಏನು ಆರಂಭ ಆಗತ್ತೆ ಅದಕ್ಕೆ ಒಂದು ಒಂದೇ ವಾಕ್ಯ ನಿಖರ ವಾಕ್ಯವನ್ನು ಕೊಡುವುದು ಕಷ್ಟಕರ ಆಗತ್ತೆ ಈ ಎಲ್ಲ ವಾಕ್ಯಗಳು ಕೂಡ ಈ ಒಂದು ಶಿಕ್ಷಣ ವ್ಯವಸ್ಥೆಗೆ ಒಪ್ಪುವಂತಹದ್ದಾಗಿದ್ದು ಈ ಎಲ್ಲ ವಾಕ್ಯಗಳನ್ನು ನಾವು ಗಮನಿಸಿಕೊಳ್ಬೇಕಾಗತ್ತೆ ಹಾಗೆ ಎಲ್ಲ ಒಂದು ವಿಚಾರಗಳೊಟ್ಟಿಗೆ ಹಲವಾರು ದಾರ್ಶನಿಕರು ರಾಜಕೀಯ ಚಿಂತಕರು ಶಿಕ್ಷಣ ತಜ್ಞರು ಸತ್ಯಾನ್ವೇಷಕರು ಅವರದೇ ಆದ ಕ್ರಮದಲ್ಲಿ ಶಿಕ್ಷಣವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಶಿಕ್ಷಣ ಎಂಬ ಪದಕ್ಕೆ ತಮ್ಮದೇ ಆದ ಪರಿಭಾಷೆಯನ್ನ ನೀಡ್ತಾರೆ ಸ್ನೇಹಿತರೆ ಈ ಶಿಕ್ಷಣವನ್ನ ಯಾವ ದೃಷ್ಟಿಕೋನದಿಂದ ನೋ ನೋಡಬೇಕು ಈ ಶಿಕ್ಷಣವನ್ನ ನಾವು ಮಗುವಿಗೆ ಒದಗಿಸುವಲ್ಲಿ ಯಾವುದನ್ನ ನಾವು ಕೇಂದ್ರೀಕರಿಸಿ ಶಿಕ್ಷಣವನ್ನು ನೀಡಬೇಕು ಅನ್ನುವುದನ್ನ ತಮ್ಮದೇ ಆದ ಒಂದು ಪರಿಭಾಷೆಯಲ್ಲಿ ಹಲವಾರು ಶಿಕ್ಷಣ ತಜ್ಞರು ದಾರ್ಶನಿಕರು ನಮಗೆ ಇಲ್ಲಿ ಹಲವಾರು ವ್ಯಾಖ್ಯೆಗಳನ್ನು ಅಥವಾ ಹಲವಾರು ಪರಿಭಾಷೆಗಳನ್ನು ಕೊಡಿ ಕೊಡಮಾಡಿದ್ದಾರೆ ಸ್ನೇಹಿತರೆ ಅವುಗಳನ್ನು ಒಂದೊಂದಾಗಿ ನಾವು ಗಮನಿಸ್ತಾ ಹೋದಾಗ ಶಿಕ್ಷಣದ ಉಪನಿಷತ್ತು ಉಪನಿಷತ್ತಿನ ಪ್ರಕಾರ ಸ ವಿಮುಕ್ತಯೇ ಸ ವಿಮುಕ್ತವೇ ವಿಮುಕ್ತಯೇ ಎಂದರೆ ಮೋಕ್ಷದಾಯಕ ದಾಯಕವಾದುದೇ ಶಿಕ್ಷಣ ಎಂದರೆ ಇಲ್ಲಿ ಉಪನಿಷತ್ತು ಹೆಚ್ಚು ಒತ್ತು ಕೊಡಬೇಕಾದದ್ದು ವ್ಯಕ್ತಿಯನ್ನ ಮೋಕ್ಷದತ್ತ ಕೊಂಡೊಯ್ಯುವುದೇ ನಿಜವಾದ ಶಿಕ್ಷಣ ಎನಿಸಿಕೊಳ್ಳುತ್ತೆ ಅನ್ನುವುದನ್ನ ಇಲ್ಲಿ ನಾವು ಗಮನಿಸುತ್ತೇವೆ ಹಾಗೆ ಋಗ್ವೇದಗಳ ಪ್ರಕಾರ ವ್ಯಕ್ತಿಯನ್ನ ಸ್ವಾವಲಂಬಿ ಆಗಿ ಹಾಗೂ ನಿಸ್ವಾರ್ಥಿಯನ್ನಾಗಿ ಮಾಡುವುದೇ ಶಿಕ್ಷಣ ಋಗ್ವೇದಗಳಲ್ಲಿ ನಾವು ಶಿಕ್ಷಣದ ಬಗೆಗಿನ ಒಂದು ಪರಿಭಾಷೆಯನ್ನ ಗಮನಿಸಿದಾಗ ಯಾವ ವ್ಯಕ್ತಿ ಶಿಕ್ಷಣವನ್ನ ಪಡೆಯಲ್ಪಡ್ತಾನೋ ಯಾವ ವ್ಯಕ್ತಿಗೆ ಶಿಕ್ಷಣ ನೀಡಲ್ಪಡ್ತದೋ ಆ ವ್ಯಕ್ತಿ ಸ್ವಾವಲಂಬಿ ಬದುಕನ್ನ ಕಂಡುಕೊಳ್ಳಬೇಕು ಹಾಗೂ ನಿಸ್ವಾರ್ಥಿಯಾಗಿ ಬದುಕುವುದನ್ನು ಕಲಿಯಬೇಕು ಎನ್ನುವುದು ಋಗ್ವೇದ ನಮಗೆ ಒಂದು ಹೇಳಿಕೊಡುವಂತಹ ಒಂದು ಪಾರ ಪಾರಿಭಾಷೆಯಾಗಿದೆ ಸ್ನೇಹಿತರೆ ಹಾಗೆ ಜಗತ್ ಪ್ರಸಿದ್ಧ ವ್ಯಾಕರಣ ತಜ್ಞ ಪಾನಿನಿಯವರ ಪ್ರಕಾರ ನಾವು ಈ ಶಿಕ್ಷಣದ ಬಗೆಗಿನ ಒಂದು ಪಾರಿಭಾಷೆಯನ್ನು ನೋಡಿದಾಗ ಪ್ರಕೃತಿಯಿಂದ ಪಡೆಯುವ ತರಬೇತಿಯೇ ಶಿಕ್ಷಣ ಪಾನಿನಿಯವರು ಹೇಳ್ತಾರೆ ಈ ಪರಿಸ್ ಪ್ರಕೃತಿಯಲ್ಲಿ ಬದುಕುವಂತ ಮನುಷ್ಯ ಪ್ರಕೃತಿಯ ಭಾಗವೇ ಆಗಿರುವಂತ ಮನುಷ್ಯ ಪ್ರಕೃತಿಯಿಂದ ಹಲವಾರು ತರಬೇತಿಗಳನ್ನ ತನ್ನ ಜೀವನದುದ್ದಕ್ಕೂ ಪಡೆಯುತ್ತಾ ಹೋಗ್ತಾನೆ ಆ ಜೀವನದುದ್ದಕ್ಕೂ ಪಡೆಯುವಂತಹ ಪ್ರತಿ ತರಬೇತಿಯೂ ಕೂಡ ಶಿಕ್ಷಣ ಎನಿಸಿಕೊಳ್ಳುತ್ತೆ ಅನ್ನೋದನ್ನ ನಾವು ಪಾಣಿನಿಯವರಿಂದ ಗಮನಿಸ್ತೇವೆ ನಮ್ಮ ಶಂಕರಾಚಾರ್ಯರನ್ನ ಶಕ್ರ ಶಂಕರಾಚಾರ್ಯರ ವ್ಯಾಖ್ಯವನ್ನ ಗಮನಿಸಿದಾಗ ಆತ್ಮ ಸಾಕ್ಷಾತ್ಕಾರವೇ ಶಿಕ್ಷಣ ಶಂಕರಾಚಾರ್ಯರು ಹೇಳ್ತಾರೆ ಆತ್ಮ ಸಾಕ್ಷಾತ್ಕಾರ ಆದಾಗ ಮಾತ್ರ ಆ ವ್ಯಕ್ತಿ ನಿಜವಾದ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆತ್ಮ ಸಾಕ್ಷಾತ್ಕಾರದತ್ತ ವ್ಯಕ್ತಿ ಸಾಗುವ ಹಾಗೆ ನಾವು ವ್ಯಕ್ತಿಗೆ ಶಿಕ್ಷಣವನ್ನು ನೀಡಬೇಕು ಅನ್ನುವುದನ್ನು ಶಂಕರಾಚಾರ್ಯರು ಒಂದು ಪ್ರಸ್ತುತ ಪಡಿಸ್ತಿದ್ದಾರೆ ಹಾಗೆ ಮಹಾತ್ಮ ಗಾಂಧೀಜಿಯವರನ್ನ ಒಂದು ವ್ಯಾಖ್ಯವನ್ನು ನೋಡ್ತಾ ಹೋದರೆ ಮಹಾತ್ಮ ಗಾಂಧೀಜಿಯವರು ಸತ್ಯ ಸೌಂದರ್ಯ ಸಭ್ಯತೆಗಳ ಪ್ರಜ್ಞೆ ಶಿಕ್ಷಣ ಯಾವ ವ್ಯಕ್ತಿ ಶಿಕ್ಷಿತನಾಗ್ತಾನೆ ಅವನು ಸತ್ಯದ ಒಂದು ಮಾರ್ಗದಲ್ಲಿ ನಡೀಬೇಕು ಸೌಂದರ್ಯ ಪ್ರಜ್ಞೆ ಪ್ರಕೃತಿ ಸೌಂದರ್ಯ ವ್ಯಕ್ತಿ ಸೌಂದರ್ಯ ಸೃಷ್ಟಿ ಸೌಂದರ್ಯ ಈ ಸೌಂದರ್ಯ ಮತ್ತು ಹಾಗೆ ಸಭ್ಯತೆ ವ್ಯಕ್ತಿಯ ಒಂದು ನಡವಳಿಕೆಯಲ್ಲಿ ಸಭ್ಯತೆ ಉಂಟಾಗಬೇಕು ಆ ಒಂದು ಸಭ್ಯತೆಗಳ ಪ್ರಜ್ಞೆ ಶಿಕ್ಷಣ ಆಗ್ತದೆ ಅನ್ನೋದು ಗಾಂಧೀಜಿಯವರ ಒಂದು ದೃಷ್ಟಿಯಲ್ಲಿ ವ್ಯಾಖ್ಯಾಗಿದೆ ಸ್ನೇಹಿತರೆ ಹಾಗೆ ಸ್ವಾಮಿ ವಿವೇಕಾನಂದರು ಮಾನವನಲ್ಲಿ ಮೊದಲೇ ಇದ್ದ ಬಹುಮುಖ ಶಕ್ತಿಗಳು ಪ್ರಾದುರ್ಭಾವವಾಗಿ ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಡುವುದೇ ಶಿಕ್ಷಣ ಸ್ವಾಮಿ ವಿವೇಕಾನಂದರು ಇಲ್ಲಿ ಅಭಿಪ್ರಾಯ ಪಡ್ತಾರೆ ಸ್ನೇಹಿತರೆ ಈಗಾಗಲೇ ಮಾನವನಲ್ಲಿ ಬಹುಮುಖ ಶಕ್ತಿಗಳು ಅವನಲ್ಲಿ ಹುದುಗಿರ್ತವೆ ಅವನಲ್ಲಿ ಅಡಗಿರ್ತವೆ ಅವು ಪ್ರಾದುರ್ಭವಿಸಬೇಕು ಆ ಶಕ್ತಿಗಳು ಪ್ರಾದುರ್ಭವಿಸಬೇಕು ಹೊರಬೀಳಬೇಕು ಪ್ರಸ್ತುತ ಆಗಬೇಕು ಆ ವ್ಯಕ್ತಿಗಳು ಆ ವ್ಯಕ್ತಿಯ ಒಂದು ಶಕ್ತಿಗಳು ಪ್ರಾದುರ್ಭವಿಸಬೇಕು ಆ ಒಂದು ತರಬೇತಿಯನ್ನ ಶಿಕ್ಷಣ ನೀಡಬೇಕು ಅನ್ನುವುದು ಸ್ವಾಮಿ ವಿವೇಕಾನಂದರ ಒಂದು ವ್ಯಾಖ್ಯೆಯಲ್ಲಿ ಗಮನಿಸ್ತೇವೆ ಹಾಗೆ ಟ್ಯಾಗೂರ್ರವರ ವ್ಯಾಖ್ಯವನ್ನು ನಾವು ಗಮನಿಸಿದಾಗ ಮಾನವನನ್ನು ವಿಶ್ವ ಮಾನವನನ್ನಾಗಿ ಯಾವುದು ಪರಿವರ್ತನೆ ಮಾಡುತ್ತದೋ ಅದೇ ಶಿಕ್ಷಣ ಎನ್ನುವುದು ತ್ಯಾಗೂರ್ರವರ ಒಂದು ಅಭಿಪ್ರಾಯ ವಿಶ್ವ ಮಾನವ ಅಂದಾಗ ಮಾನವ ಇವತ್ತು ಬದುಕುವ ರೀತಿಯನ್ನು ನಾವು ಗಮನಿಸ್ತೇವೆ ಯಾವುದು ನಾನು ನನ್ನದು ಅನ್ನುವುದನ್ನು ತೊರೆದು ಇಡೀ ವಿಶ್ವವೇ ಒಂದು ನಮ್ಮ ಇಡೀ ವಿಶ್ವವೇ ನನ್ನದು ವಿಶ್ವ ಒಂದು ವಿಶ್ವ ವಸುದೈವ ಕುಟುಂಬಕಂ ಅನ್ನುವಂತಹ ಮನೋಭಾವನೆಯಲ್ಲಿ ವ್ಯಕ್ತಿ ಪರಿವರ್ತನೆ ಆಗಬೇಕು ಆವಾಗ ನಿಜವಾದ ಶಿಕ್ಷಣದ ಸಾರ್ಥಕತೆ ಸಾಧ್ಯ ಅನ್ನೋದು ಟ್ಯಾಗೂರ ಅಭಿಪ್ರಾಯ ಆಗ್ತದೆ ಗೆಳೆಯರೆ ಹಾಗೆ ಶ್ರೀ ಅರಬಿಂದೋ ರವರ ಒಂದು ಪ್ರಕಾರ ನೈತಿಕ ಗುಣಗಳು ಮಗುವಿನಲ್ಲಿ ಬೆಳೆಯಲು ನೆರವಾಗೋದೇ ಶಿಕ್ಷಣ ಶ್ರೀ ಅರಬಿಂದೋರವರು ಈ ನೈತಿಕ ಗುಣಗಳ ಬಗ್ಗೆ ಹೆಚ್ಚು ಒತ್ತು ಕೊಡುವಂತಹ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಹಾಗೆ ಇವತ್ತು ಅದು ಅವಶ್ಯಕತೆಯೂ ಕೂಡ ಮಗುವಿನಲ್ಲಿ ನೈತಿಕತೆ ಹೊರಹೊಮ್ಮಬೇಕು ನೈತಿಕತೆ ಹೊರಹೊಮ್ಮಿದಾಗ ಮಾತ್ರ ಈ ಒಂದು ಸೃಷ್ಟಿಯಲ್ಲಿ ಈ ಸಮಾಜದಲ್ಲಿ ಎಲ್ಲರೊಂದಿಗೆ ಹೊಂದಿಕೊಂಡು ಎಲ್ಲರೊಂದಿಗೆ ಸಹಕಾರದಿಂದ ಆ ಮಗು ಬದುಕಲಿಕ್ಕೆ ಸಾಧ್ಯ ಅನ್ನೋದನ್ನು ಶ್ರೀ ಅರವಿಂದೋರವರು ಇಲ್ಲಿ ಪ್ರಸ್ತುತ ಪಡಿಸ್ತಾರೆ ಹಾಗೆ ಪಾಶ್ಚಿಮಾತ್ಯ ಕೆಲವು ಶಿಕ್ಷಣ ತಜ್ಞರ ಒಂದು ಅಭಿಪ್ರಾಯಗಳನ್ನು ನೋಡ್ತಾ ಹೋದಾಗೆ ಪ್ಲೇಟೋರವರು ಹೇಳ್ತಾರೆ ನೋವು ನಲಿವುಗಳನ್ನು ಸಮಾನವಾಗಿ ಸ್ವೀಕರಿಸಲು ವ್ಯಕ್ತಿಗೆ ಶಕ್ತಿ ನೀಡುವುದೇ ಶಿಕ್ಷಣ ಪ್ಲೇಟೋರವರ ಪ್ರಕಾರ ವ್ಯಕ್ತಿಯ ಜೀವನದಲ್ಲಿ ಹಲವಾರು ನೋವು ನಲಿವುಗಳು ಹಲವಾರು ಪ್ರತಿಭಟನೆಗಳು ಹಲವಾರು ಪ್ರತಿರೋಧಗಳು ಹಲವಾರು ಸಂತಸದ ಕ್ಷಣಗಳು ಎದುರಾಗ್ತವೆ ಆವಾಗ ಹಿಗ್ಗದೆ ಕುಗ್ಗದೆ ಸಮಾನವಾಗಿ ಸ್ವೀಕರಿಸಿ ವ್ಯಕ್ತಿ ಒಂದು ಸಮಚಿತ್ತದಿಂದ ಬದುಕಲು ಸಹಕಾರವನ್ನು ಅಥವಾ ಅನುಕೂಲವನ್ನು ಮಾಡ್ತಕ್ಕಂಥದ್ದು ಶಿಕ್ಷಣ ಅನ್ನೋದು ಪ್ಲೇಟೋರವರ ಪ್ರಕಾರ ಆಗಿದೆ ಗೆಳೆಯರೆ ಹಾಗೆ ಆಡಮ್ರವರ ಪ್ರಕಾರ ವ್ಯಕ್ತಿಯಲ್ಲಿ ಅಪೇಕ್ಷಿತ ಬದಲಾವಣೆ ತರುವುದೇ ಶಿಕ್ಷಣ ಇವತ್ತು ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಹೆಚ್ಚು ಒತ್ತು ಕೊಟ್ಟಿರುವುದು ಈ ಒಂದು ವ್ಯಾಖ್ಯೆಯನ್ನು ಗಮನಿಸಿದಾಗ ಅನಿಸುತ್ತೆ ವ್ಯಕ್ತಿ ವ್ಯಕ್ತಿಯಲ್ಲಿ ಬದಲಾವಣೆ ಶಿಕ್ಷಿತನಾಗಲಿ ಶಿಕ್ಷಿತನಾಗದೇ ಇದ್ದರೆ ಇರದೇ ಇದ್ದರೂ ಕೂಡ ವ್ಯಕ್ತಿಯಲ್ಲಿ ಬದಲಾವಣೆ ಸ್ವಾಭಾವಿಕ ಯಾವಾಗ ವ್ಯಕ್ತಿ ಜನಿಸ್ತಾನೋ ಆ ವ್ಯಕ್ತಿ ಜನಿಸಿದಾಗ ಹುಟ್ಟಿನಿಂದ ಚಟ್ಟದವರೆಗೂ ಕೂಡ ಬದಲಾವಣೆಯನ್ನು ಕಾಣ್ತಾ ಹೋಗ್ತಾನೆ ಆದರೆ ಅವನಲ್ಲಾಗುವ ಬದಲಾವಣೆ ಅಪೇಕ್ಷಿತವೋ ಅನಪೇಕ್ಷಿತವೋ ಅದು ಗಮನಿಸಬೇಕಾಗತ್ತೆ ಶಿಕ್ಷಣದಿಂದ ಆ ವ್ಯಕ್ತಿಯಲ್ಲಿ ಅಪೇಕ್ಷಿತ ಬದಲಾವಣೆ ಆಗಬೇಕು ಸಮಾಜಮುಖಿ ಬದಲಾವಣೆ ಆಗಬೇಕು ಸಮಾಜಕ್ಕೆ ಸಂವಿಧಾನಕ್ಕೆ ಬದ್ಧ ಆಗುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬದ್ಧ ಆಗುವಂತಹ ಒಂದು ಶಿಕ್ಷಣ ಆ ಒಂದು ವ್ಯಕ್ತಿಗೆ ತಲುಪಬೇಕು ಅನ್ನೋದು ರವರ ಅಭಿಪ್ರಾಯ ಆಗ್ತದೆ ಹಾಗೆ ಅರಿಸ್ಟಾಟಲ್ ರವರ ಅಭಿಪ್ರಾಯವನ್ನು ಗಮನಿಸಿದಾಗ ಸದೃಢ ದೇಹದಲ್ಲಿ ಸಬಲ ಮನಸ್ಸನ್ನುಂಟು ಮಾಡುವುದೇ ಶಿಕ್ಷಣ ಶಿಕ್ಷಣವನ್ನು ನೀಡುವುದು ಆ ಮಗು ಮೊದಲು ಸದೃಢವಾಗಿ ಬೆಳಿಬೇಕು ಆ ಸದೃಢವಾಗಿ ಬೆಳೆದಿರುವಂತಹ ದೇಹ ಮಾತ್ರ ಸಬಲ ಮನಸ್ಸನ್ನು ತನ್ನಲ್ಲಿ ಶೇಖರಿಸಿಟ್ಟುಕೊಳ್ಳಬಲ್ಲದು ಆ ಕಾರಣದಿಂದ ವ್ಯಕ್ತಿಯ ಒಂದು ಜೈವಿಕ ಅಂಶಗಳನ್ನು ನಾವು ಗಮನಿಸಿದೆವಲ್ಲ ಆ ಜೈವಿಕ ಅಂಶಗಳು ಕೂಡ ಪುಷ್ಟೀಕರಣ ಆಗಬೇಕು ಉತ್ತಮವಾದ ಆಹಾರ ಪೌಷ್ಟಿಕ ಆಹಾರ ಉತ್ತಮ ಪರಿಸರ ದೊರೆತು ಆ ಮಗುವಿನ ದೇಹ ಸದೃಢವಾಗಿ ಬೆಳೆದಾಗ ಮಾತ್ರ ಸಬಲ ಮನಸ್ಸು ಆ ದೇಹದಲ್ಲಿ ನೆಲೆಸಲಿಕ್ಕೆ ಸಾಧ್ಯ ಯಾವ ಸಬ ಯಾವಾಗ ಸಬಲ ಮನಸ್ಸು ಆ ದೇಹದಲ್ಲಿ ನೆಲೆಸ್ತದೋ ಉತ್ತಮ ಶಿಕ್ಷಣ ಆ ಮಗು ಪಡಿತದೆ ಅನ್ನೋದು ಅರಿಸ್ಟಾಟಲ್ರ ಒಂದು ಅಭಿಪ್ರಾಯ ಆಗಿದೆ ಗೆಳೆಯರೆ ಹಾಗೆ ಪ್ರೊಬೆಲ್ರವರ ಅಭಿಪ್ರಾಯವನ್ನು ಗಮನಿಸಿದರೆ ಆಂತರಿಕವಾಗಿರುವುದು ಹೊರತೆಗೆದು ಬಾಹ್ಯ ಜಗತ್ತಿನ ಸಂಬಂಧ ಪಡೆಯುವಂತೆ ಮಾಡುವುದೇ ಶಿಕ್ಷಣ ಮಗುವಿನ ಈಗಾಗಲೇ ನಾವು ಕೆಲವು ಒಂದು ತಜ್ಞರ ಅಭಿಪ್ರಾಯದಲ್ಲಿ ಗಮನಿಸಿದವೇ ಮಗುವಿನಲ್ಲಿ ಆಂತರಿಕವಾದ ಶಕ್ತಿ ಇರ್ತದೆ ಸಾಕಷ್ಟು ಪ್ರಮಾಣದಲ್ಲಿ ಮಗುವಿನಲ್ಲಿ ಆಂತರಿಕವಾದ ಶಕ್ತಿ ಇರ್ತದೆ ಸ್ವಾಮಿ ವಿವೇಕಾನಂದರು ಕೂಡ ಅದನ್ನೇ ಹೇಳಿದರು ಮಾನವನಲ್ಲಿ ಮೊದಲೇ ಇದ್ದ ಬಹುಮುಖ ಶಕ್ತಿಗಳನ್ನು ಹೊರತೆಗಿಬೇಕು ಅನ್ನೋದನ್ನು ಕೂಡ ಸ್ವಾಮಿ ವಿವೇಕಾನಂದರು ಈಗಾಗಲೇ ಪ್ರಸ್ತುತ ಪಡಿಸಿದ್ದಾರೆ ಹಾಗೆಯೇ ಕೂಡ ಪ್ರಬಲ್ರವರು ಆಂತರಿಕವಾಗಿರುವ ಒಂದು ಶಕ್ತಿಯನ್ನು ಹೊರತೆಗೆದು ಈ ಬಾಹ್ಯ ಜಗತ್ತಿಗೆ ಒಂದು ಲಿಂಕ್ ಮಾಡಿ ಸಂಬಂಧೀಕರಿಸಿ ಅದನ್ನು ಸಂಬಂಧೀಕರಿಸಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕುವಂತೆ ಮಾಡುವುದೇ ನಿಜವಾದ ಶಿಕ್ಷಣ ಅನ್ನುವಂಥದ್ದು ರವರ ಅಭಿಪ್ರಾಯ ಆಗಿದೆ ಹಾಗೆ ಟಿ ಪಿ ನನ್ ರವರ ಅಭಿಪ್ರಾಯದ ಒಂದು ಅಥವಾ ಒಂದು ಪರಿಭಾಷೆಯನ್ನು ಗಮನಿಸಿದಾಗ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಅಭಿರುಚಿ ಆಸಕ್ತಿಗಳನ್ನು ಹಾಗೂ ಶಕ್ತಿ ವಿಶೇಷಗಳನ್ನು ಬೆಳೆಸಿಕೊಂಡು ಅದರ ಮೂಲಕ ಮಾನವ ಕಲ್ಯಾಣ ಸಾಧಿಸುವುದಕ್ಕೆ ಸಹಾಯ ಮಾಡುವುದೇ ಶಿಕ್ಷಣ ಅನ್ನೋದನ್ನು ನಾವು ಗಮನಿಸ್ತೇವೆ ಸ್ನೇಹಿತರೆ ಟಿ ಪಿ ನನ್ ರವರ ಪ್ರಕಾರ ಪ್ರತಿ ವ್ಯಕ್ತಿಯು ತನ್ನ ಅಭಿರುಚಿ ಆಸಕ್ತಿ ಹಾಗೂ ಶಕ್ತಿ ವಿಶೇಷಗಳನ್ನು ಬೆಳೆಸಿಕೊಳ್ಳಬೇಕು ಅದರ ಮೂಲಕ ಮಾನವ ಕಲ್ಯಾಣ ಸಾಧಿಸುವಂತಹ ಒಂದು ಶಿಕ್ಷಣವನ್ನು ಪಡಿಬೇಕು ಅನ್ನುವುದು ಟಿ ಪಿ ನಂಡ್ರವರ ಪ್ರಕಾರ ನಾವು ಗಮನಿಸ್ತೇವೆ ಸ್ನೇಹಿತರೆ ನಾವು ಈ ಹಂತದಲ್ಲಿ ಶಿಕ್ಷಣ ಮತ್ತು ಭಾರತೀಯ ಸಮಾಜ ಅನ್ನುವಂತಹ ಒಂದು ಘಟಕ ಒಂದು ಕೋರ್ಸ್ ಸಮಕಾಲೀನ ಭಾರತ ಮತ್ತು ಶಿಕ್ಷಣದ ಒಂದು ಕೋರ್ಸ್ನ ಅಡಿಯಲ್ಲಿ ಶಿಕ್ಷಣ ಮತ್ತು ಭಾರತೀಯ ಸಮಾಜದ ಆರಂಭಿಕ ಕೆಲವು ವಿಷಯಗಳನ್ನು ಪ್ರಸ್ತಾಪಿಸ್ತಾ ಇದ್ದೇವೆ ಹಾಗೆ ಮುಂದಿನ ನಮ್ಮ ವಿಡಿಯೋದಲ್ಲಿ ಶಿಕ್ಷಣದ ವಿಶಾಲ ಮತ್ತು ಸಂಕುಚಿತ ಅರ್ಥ ಹಾಗೆ ಶಿಕ್ಷಣದ ಗುರಿಗಳನ್ನು ನಾನು ತಮ್ಮುಂದೆ ತರುವ ಪ್ರಯತ್ನವನ್ನು ಮಾಡ್ತೇನೆ ಇಷ್ಟು ವಿಚಾರಗಳನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಇಲ್ಲಿಯವರೆಗೆ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ